ನಮಸ್ಕಾರ ಅನಂತ್ ನಾಗ್ ಸರ್ ಅವರೇ, ನನ್ನ ಹೆಸರು ಮೊಹಮ್ಮದ್ ಖಾಲಿದ್, ರೈಸ್ ಕರ್ನಾಟಕ ಫೌಂಡೇಶನ್ ಕಡೆಯಿಂದ. ಒಬ್ಬ ನಟನಾಗಿ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ನನಗೆ ತುಂಬ ಗೌರವವಿದೆ. ನನ್ನ ಪ್ರಶ್ನೆಗಳಿಗೂ ನಿಮ್ಮ ವೈಯಕ್ತಿಕ ಇದಕ್ಕೂ ಯಾವುದೇ ರೀತಿ ಕುಂದುಕೊರತೆ ಬರೋದಿಲ್ಲ ಅಂದ್ಕೊಂಡಿದ್ದೀನಿ. ನಂದು ಎರಡು ಪ್ರಶ್ನೆ ಸರ್ ನಿಮಗೆ. ಒಂದು, ಈ ಕಾಶ್ಮೀರ ಪಂಡಿತರ ಬಗ್ಗೆ ಯಾವಾಗ ಈ ರಾಜಕೀಯ ಇದು ಪಡ್ಕೊಳ್ಳಿಕ್ಕೆ ಶುರುವಾಯಿತು, 2021 2019 ನಂತರ, ಆವಾಗ ನೀವೊಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಏನು, ನಾವು ಕೂಡ ಕಾಶ್ಮೀರ ಪಂಡಿತರು, ನಾವು ಕೂಡ ಪೂರ್ವಜರು ಕಾಶ್ಮೀರ ಪಂಡಿತರು. ಸೊ ನಾನು ನಮ್ಮ ಪೂರ್ವಜರು ಅನಂತನಾಗ್ ಜಿಲ್ಲೆಯವರು, ಅದಕ್ಕೆ ನನ್ನ ಹೆಸರು ಅನಂತನಾಗ್ ಬಂದಿದೆ ಅಂತ. ಅದಕ್ಕಿಂತ ಮೊದಲು ಒಂದು ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ಗೆ ಬಂದಾಗ ನಮ್ಮ ತಂದೆಯವರು ನಾಗರಕಟ್ಟೆಯವರು, ಆ ನಾಗರಕಟ್ಟೆಯ ನಾಗನ್ ಇದನ್ನು ನನಗೆ ಅನಂತನಾಗ್ ಅಂತ ಹೆಸರಿಟ್ಟಿದ್ದಾರೆ ಅಂತ. ಸೊ ಇದು ನನಗೆ ನೀವೆಲ್ಲೋ ದ್ವಂದ್ವ ಆಗಿ ಮಾತಾಡ್ತಾ ಇದ್ದೀರಾ ಅಂತ ಅನಿಸ್ತು. ಐ ಫಿನಿಶ್ ಮೈ ಸೆಕೆಂಡ್ ಕ್ವೆಶನ್ ಆಲ್ಸೋ. ಅಲ್ಲ, ಒಂದಾದ್ಮೇಲೆ ಅದಕ್ಕೆ ಬರ್ತೀನಿ. ಎರಡೂ ನಿಜವೇ. ನಾನು ಮೊದಲ ಸಿನಿಮಾ ಕನ್ನಡದಲ್ಲಿ ಮಾಡಿದಾಗ ಸಂಕಲ್ಪ ಅಂತ ನನ್ನ ಮೊದಲ ಚಿತ್ರ. ನನ್ನ ಪೂರ್ವಜರು ಅಲ್ಲಿಂದ ಬಂದವರೇ. ಅಲ್ಲಿಂದ ಬಂದು ಕರಾವಳಿಯಲ್ಲಿ ಸೆಟಲ್ ಆಗೋದಕ್ಕೆ ನಮಗೆ ಶಿವಮೊಗ್ಗ ನಗರ ಸಂಸ್ಥಾನ ಅಂತಿದೆ. ಅಲ್ಲಿ ಶಿವಪ್ಪ ನಾಯಕರು ಮತ್ತು ಅವರದೆಲ್ಲ ಆಳ್ವಿಕೆ, ಅವರ ಆಳ್ವಿಕೆಯಲ್ಲಿ ಶೃಂಗೇರಿ ಮಠದ ಕೃಪೆಯಿಂದ, ಯಾಕಂದರೆ ಇವರು ಶಂಕರಾಚಾರ್ಯರ ಫಾಲೋವರ್ಸ್ ಆಗಿದ್ದರು, ಶೃಂಗೇರಿಗೆ ಬಂದ ಆ ಗುರುಗಳು ಹೇಳಿ ನಮ್ಮ ಅಲ್ಲಿಂದ ಬಂದವರಿಗೆ ಸುಮಾರು, ಆವಾಗ ಕಮ್ಮಿ ಇದ್ದರು, ಈಗ ಸುಮಾರು 25,000 ಇದ್ದೀವಿ ಅಷ್ಟೇ. ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಆದ್ಯಂತ ನೆಲೆ ಆಗೋಕ್ಕೆ ಅವಕಾಶ ಕೊಟ್ಟರು. ನಾನು ಹಾಗಾಗಿ ನಾನು ಕೇಳಿದ್ದೀನಿ, ಹವ್ಯಕ ಬ್ರಾಹ್ಮಣರು ಕೂಡ ಅದೇ ರೀತಿ ಕಾಶ್ಮೀರದಿಂದ ಬಂದವರು ಅಂತ. ಸೊ ಈ ಕಡೆಯಿಂದ ಬಂದವರು, ಅವರು ಕಾಶಿ ಈ ಕಡೆಯಿಂದ ಬಂದವರು ಅಂತ ಕೇಳಪಟ್ಟೆ, ಹವ್ಯಕ ಬ್ರಾಹ್ಮಣರು. ಓಕೆ. ಆಮೇಲೆ ಗೌಡ ಸಾರಸ್ವತರು ಬಂಗಾಲ ಕಡೆಯಿಂದ ಬಂದವರು ಅಂತ ಕೇಳಪಟ್ಟೆ. ಎನಿವೇ, ಸೊ ನಮ್ಮ ಅಡ್ಡ ಹೆಸರು ಅಂತ ನಮಗಿರ್ತದೆ. ನಮ್ಮ ಎಲ್ಲರ ಹೆಸರು ಅಡ್ಡ ಹೆಸರು ಅಂದರೆ ನಮ್ಮ ಈಗ ನಮ್ಮ ಒರಿಜಿನಲ್ ಬಂದವರು, ಅವ್ರನ್ನ ಹೆಸರು ಲೋಮ ಶರ್ಮಾ ಅಂತಿತ್ತು. ಲೋಮ ಶರ್ಮಾ ಅಂತ. ನಂತರ ಬಂದವರು, ನಂತರ ಎಲ್ಲರೂ ಆಯಾ ಊರು ಎಲ್ಲೆಲ್ಲಿ ನೆಲ ಕೊಟ್ಟರು, ಅಲ್ಲಿ ನೆಲೆಯಾದ ನಂತರ ಆಯಾ ಊರಿನ ನಮ್ಮದು ನಾಗರಕಟ್ಟೆ ಅಂತ ಆ ರೀತಿ ಹೆಸರುಗಳನ್ನು. ಈಗ ನಮ್ಮಲ್ಲೆಲ್ಲ ನೀವು ನೋಡಿದರೆ ಶ್ಯಾಮ್ ಬೆನಗಲ್ ಊರು, ಗಿರೀಶ್ ಕಾರ್ನಾಡು ಊರು, ಕಂಬದ ಕೋಣೆ, ಪಡುಕೋಣೆ, ಇವೆಲ್ಲ ಆಯಾ ಊರಿನ, ಕಾರವಾರದಿಂದ ಹಿಡಿದು ನೀಲೇಶ್ವರದವರೆಗೂ. ಈಗ ಅದು ಕೇರಳಕ್ಕೆ ಹೋಗಿದೆ, ಅದೊಂದು ದುಃಖದ ನಮಗೆ. ಎನಿವೇ, ಸೊ ಆ ರೀತಿ. ಸೊ ನನ್ನ ಅಡ್ಡ ಹೆಸರು, ನನ್ನ ತಾಯಿ ಹೆಸರು ಆನಂದಿ, ತಂದೆಯವರ ಹೆಸರು ಸದಾನಂದ, ಅಡ್ಡ ಹೆಸರು ನಾಗರಕಟ್ಟೆ. ಅದು ಒಂದು ಕಟ್ಟೆಯಲ್ಲಿ ಸುಂಕ ವಸೂಲಿ ಮಾಡುವ ಕೆಲಸದಲ್ಲಿದ್ದರು ನಮ್ಮ ಪೂರ್ವಜರು. ಓಕೆ. ಹಾಗೆ ಬಂದಿದ್ದ ಹೆಸರು. ಅಲ್ಲಿ ನಾನು ಇಲ್ಲಿ ಸಂಕಲ್ಪ ಚಿತ್ರ ಮಾಡುವಾಗ ನನ್ನ ಅನಂತ ನಾಗರಕಟ್ಟೆ ಅಂತಲೇ ಹಾಕಿದ್ದೆ. ಈ ಕೆಲವರು ಧಾರವಾಡ ಕಡೆ ಸೆಟ್ಲ್ ಆದರು. ಓಕೆ. ಅವರು ಕಟ್ಟೆ ಇದ್ದಿದ್ದು ನೀವು ಧಾರವಾಡ ಕಡೆ ಹೋದರೆ ಈಗ ಕಟ್ಟಿ ಮನೆ, ಅದು ಆ್ಯಕ್ಚುಲ್ ಕಟ್ಟೆ ಮನೆ. ಹೌದು. ಈ ರೀತಿ. ಸೊ ನಾಗರಕಟ್ಟೆ ಅಂತ ಇದ್ದಿದ್ದು ಕಟ್ಟಿ ಅಂತ ಕೆಲವರು ಹಾಕೋಕ್ಕೆ ಶುರು ಮಾಡಿದ್ರು. ಸೊ ಸಂಕಲ್ಪ ಮಾಡಿದ್ಮೇಲೆ ನನಗೆ ಅಂಕುರ್ ಫಿಲ್ಮಲ್ಲಿ ಮೊದಲು ಚಾನ್ಸ್ ಸಿಕ್ಕಿದ್ದು. ಸತ್ಯದೇವ್ ದುಬೆ ಅವರು ನನಗೆ ಶ್ಯಾಮ್ ಬೆನಗಲ್ ಹತ್ರ ಕರ್ಕೊಂಡೋಗಿ, ಅವರು ಇದು ಭಾಳ ಉದ್ದ ಹೆಸರಪ್ಪ ನಿಂದು ಅಂತ. ನಾನು ಹೇಳಿದೆ ನಿಮ್ಮ ಹೆಸರು ಬೆನಗಲ್ ಅಂತ ಉದ್ದ ಇಲ್ವಾ, ಅನಂತ್ ಕುಮಾರ್ ಅಂತ ಮಾಡೋಣ ಅಂತ. ಕುಮಾರ್ ಗಿಮಾರ್ ತುಂಬ ಕುಮಾರ್ ಇದ್ದಾರೆ. ಸೊ ನಂದು ಒಂದು ನೀವು ಚೇಂಜ್ ಮಾಡೋದೇ ಆದರೆ ಅದು ರಾ ಕಟ್ಟೆ ಅನ್ನೋದು ತೆಗೀರಿ, ನಾಗಂತ ಹಾಕಿ, ಯಾಕಂದರೆ ನಮ್ಮ ಪೂರ್ವಜರು ಅಲ್ಲಿಂದ ಬಂದವರು ಅಂತ ಹೇಳಿ ಆ ಹೆಸರು ಬಂದಿದ್ದು. ಓಕೆ ಓಕೆ. ಸೊ ಎರಡೂ ಕೂಡ ಸತ್ಯ ಅಂತ. ಎರಡೂ ಸತ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.